ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸುಮ್ಮನೆ ಬದ್ನೆಕಾಯಿಗೆ ಚೌಚೌ ಅಂತಾರೆ ಇಂಗ್ಲೀಷ್ನಲ್ಲಿ ಕಾಯೋಟೆ ಸ್ಕ್ವಾಶ್ ಅಂತಾರೆ ನೋಡಿ ಎಳೆಯೋದು ತುಂಬ ಚೆನ್ನಾಗಿದೆ ಫುಲ್ ಸೀಸನ್ ಅಲ್ವಾ ಈಗ ಚೆನ್ನಾಗಿ ಸಿಗುತ್ತೆ ಅದನ್ನು ಅರ್ಧ ಮಾಡ್ಕೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ಒಂದಕ್ಕೊಂದನ್ನು ಉಜ್ಕೊಳ್ಳಿ ಆವಾಗ ನಿಮಗೆ ಒಂಥರ ಬಿಳಿ ಇದು ಬಂದಾಗೆ ಫೋಮ್ ನೊರೆ ಬಂದಾಗ ಬರುತ್ತಲ್ಲ ಅದನ್ನ ಪೂರ್ತಿ ತೆಗಿಬೇಕು ಇಲ್ಲದಿದ್ದರೆ ಅದು ತೆಗ್ದೇ ಇದ್ದರೆ ನಮ್ಮ ಕೈಯೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಒಂಥರ ಸಿಪ್ಪೆ ಎಲ್ಲ ಹೋದಾಗ ಆಗಿಬಿಡುತ್ತೆ ಕಟ್ ಮಾಡಬೇಕಾದ್ರೆ ಈಗ ಅದನ್ನು ಅರ್ಧ ಮಾಡ್ಕೊಳ್ಳಿ ತುಂಬ ಎಳೆಯದು ಇದರಲ್ಲಿ ಬೀದೋ ಬೀಜನೂ ತೆಕ್ಕೋಬೇಕು ಆದರೆ ಬೀಜ ಮಾತ್ರ ತೆಗೊಂಡ್ರೆ ಸಾಕಿದೆ ಆ್ಯಕ್ಚುಲಿ ಪೀಲ್ ಮಾಡ್ಬೇಕಂತನೇ ಇಲ್ಲ ಸಿಪ್ಪೆ ತೆಗಿಬೇಕಂತನೇ ಇಲ್ಲ ನಾನು ಹಾಗೆ ಹಾಕ್ತೀನಿ ಬಟ್ ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ಅಕಸ್ಮಾತ್ ಬೆಳೆದಿದ್ದರೆ ತೆಗಿಬೇಕಾಗತ್ತೆ ನೋಡಿ ಇವಾಗ ಅದನ್ನು ಸಣ್ಣಗೆ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ನಿಮಗೆ ಅಕಸ್ಮಾತ್ ದೊಡ್ಡದು ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ನಾನು ಸಣ್ಣಗೆ ಕಟ್ ಮಾಡಿದ್ದೀನಿ ನಮಗೆ ಸ್ವಲ್ಪ ಸಣ್ಣದಾಗಿ ಕಟ್ ಆಗಬೇಕು ಈ ಪಲ್ಯಕ್ಕೆಲ್ಲ ನೋಡಿ ಅದನ್ನು ಇವಾಗ ನಾನು ಬೌಲ್ನಲ್ಲಿ ಆಲ್ರೆಡಿ ಕಟ್ ಮಾಡಿ ಇದು ಮಾಡಿಟ್ಟಿದ್ದೀನಿ ನೀರಿನಲ್ಲಿ ಹಾಕಿಟ್ಟಿದ್ದೀನಿ ಆ ಬೌಲ್ಗೆ ಕಟ್ ಮಾಡಿರೋದನ್ನು ಹಾಕ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಒಂದೆರಡು ಸರ್ತಿ ಇದು ಉಜ್ಜಿ ತೊಳೆದು ವಾಶ್ ಮಾಡಿಕೊಂಡು ನೀರು ಡ್ರೈನ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ಆಯ್ತಲ್ಲ ನೋಡಿ ಈಗ ಒಂದು ಪ್ಯಾನ್ಗೆ ನಾಲ್ಕು ಟೀ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ ಅದು ಕಾಯತ್ಲು ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಹಾಕೊಳ್ಳಿ ಅದು ನೋಡಿ ಹಾಕಿದ ತಕ್ಷಣ ಚಟಪಟ ನಾ ಶುರು ಆಯ್ತು ಹೌದಾ ಎಣ್ಣೆ ಕಾದಿತ್ತು ಈಗ ಅದಕ್ಕೆ ಒಂದು ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ಆಯಿತಲ್ಲ ಇದು ಇದನ್ನೆಲ್ಲ ಒಟ್ಟಿಗೆ ಒಂದು ಸರ್ತಿ ಕೈಯಾಡ್ಕೊಳ್ಳಿ ನಿಮ್ಮ ಇದರಿಂದ ಸ್ಪ್ಯಾಟಿಲಾದಿಂದ ಆಡಿಸ್ಕೊಂಡ್ರೆ ಅದು ಚೆನ್ನಾಗಿ ಎಲ್ಲ ಒಟ್ಟಿಗೆ ಫ್ರೈ ಆಗಿ ಬಂದ್ಬಿಡುತ್ತಲ್ವಾ ಈಗ ಅದಕ್ಕೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಸಿಕ್ಕಾಬಟ್ಟೆ ಖಾರ ಇದೆ ನಮಗೆ ಇದು ಪಲ್ಯನೇ ಖಾರ ಆಗಿಬಿಡ್ತು ಹ್ಞೂ ಹಾಕಿ ಸ್ಲಿಟ್ ಮಾಡಿ ಹಾಕಿದ್ದೀನಲ್ಲ ಅದರಿಂದ ಖಾರ ಆಗಿಬಿಡ್ತು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದಕ್ಕೆ ಹಾಗೆ ಒನ್ ಫಿಫ್ತ್ ಟೀ ಸ್ಪೂನು ಅರ್ಶಿನ ಪುಡಿ ಹಾಕ್ಕೊಳ್ಳಿ ಈಗ ಅದನ್ನೆಲ್ಲ ಒಟ್ಟಿಗೆ ಒಂದು ಸರ್ತಿ ಕೈಯಾಡ್ಕೊಳ್ಳಿ ಆಯಿತಲ್ಲ ಈಗ ಅದಕ್ಕೆ ಒಂದು ಕಪ್ಪು ಕಟ್ ಮಾಡಿರೋಂಥ ಸಣ್ಣಗೆ ಕಟ್ ಮಾಡಿರೋದು ನೀರುಳ್ಳಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆ ಡಿಶ್ಗೆ ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಹಾಕೋಬೋದು ಆ್ಯಕ್ಚುಲಿ ಇದಕ್ಕೆ ತುಂಬ ಖಾರಾನೂ ತೊಗೊಳಲ್ಲ ಈ ಪಲ್ಯ ತುಂಬ ಉಪ್ಪು ಮೀಡಿಯಮ್ ಆಗಿ ಹಾಕಬೇಕು ಇದಕ್ಕೆ ನೀವು ನೋಡಿಕೊಂಡೇ ಹಾಕಬೇಕು ಈಗ ಆನಿಯನ್ ಸ್ವಲ್ಪ ಸಾಫ್ಟ್ ಆದರೆ ಇದಕ್ಕೆ ತುಂಬ ಫ್ರೈ ಆಗಬೇಕಂತ ನೋಡಿ ಸಾಫ್ಟಾಗಿ ಬಂದುಬಿಡ್ತಾಗಲೇ ನೋಡಿದ್ರೆ ಲೋ ಫ್ಲೇಮಲ್ಲೇ ಇಟ್ ಮಾಡಿ ಒಂದು ಪಿಂಚ್ ಹಿಂಗೆ ಪೌಡ್ರ್ ಹಾಕಿ ಒಂದು ಚುಟ್ಕಿ ಒಂದು ಸತಿ ಕೈ ಆಡ್ಕೊಳ್ಳಿ ಈಗ ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಅದು ಮೂರು ಕಪ್ ಆಗುತ್ತೆ ಒಂದು ಅರ್ಧ ಕೆ ಜಿ ಇತ್ತದು ಪೂರ್ತಿ ಹಾಕ್ಕೊಳ್ಳಿ ಅದಕ್ಕೊಂದು ಮಿಕ್ಸ್ ಕೊಡಿ ಈಗ ಚೆನ್ನಾಗಿ ಎಲ್ಲ ಕಲರ್ಫುಲ್ ಆಗಲಿ ಯಾಕಂದರೆ ಒಂಚೂರು ಅರ್ಶನ ಹಾಕಿದ್ದೀವಲ್ಲ ಅದರಿಂದ ಕಲರ್ಫುಲ್ ಆಗುತ್ತೆ ಅಷ್ಟೇ ಆಯಿತಲ್ಲ ಈಗ ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಿ ಇವಾಗ ಮೂರು ನಿಮಿಷದ ನಂತರ ತೆಗೆದು ನೋಡಿ ಅದು ಆ್ಯಕ್ಚುಲಿ ಆಗಿಲ್ಲ ನಾನು ಇವಾಗ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ ಅದು ಕಲರ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಆಗಿಲ್ಲ ಅಂತ ನೋಡಿ ಆಗಿಲ್ಲ ಇನ್ನೂ ಕುಕ್ ಆಗಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಹ್ಞೂ ಗಟ್ಟಿ ಇದೆ ಇನ್ನು ಈಗ ಮತ್ತೆ ಕವರ್ ಇನ್ ಕುಕ್ ಮಾಡಿ ಅದು ಸಾಫ್ಟ್ ಆಗೋ ತನಕ ವೆಜಿಟೇಬಲ್ ಸಾಫ್ಟ್ ಆಗೋ ತನಕ ಕವರ್ ಇನ್ ಕುಕ್ ಮಾಡಬೇಕಾಗತ್ತೆ ಈಗ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಡಬೇಕಾದ್ರೆ ಗೊತ್ತಾಗಿದೆ ಆಗಿಬಿಡುತ್ತೆ ನೋಡಿ ಸಾಫ್ಟಾಗಿಬಿಟ್ಟಿದೆ ಇನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಕಲರ್ ಚೇಂಜ್ ಆಗಿದೆ ಡಿಶ್ ಕುಕ್ ಆಗಿದೆ ಈಗ ಹ್ಞೂ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನಾನು ಕಾಯಿ ತುರಿ ಹಾಕ್ಕೊಳ್ಳಲ್ಲ ಅಂದ್ಕೊಂಡಿದ್ದೆ ಆಮೇಲೆ ಒಂಚೂರು ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಕಿದ್ದೀನಿ ಲಾಸ್ಟಲ್ಲಿ ಹಾಕಿದ್ದೀನಿ ಏನು ಪರವಾಗಿಲ್ಲ ಒಂದು ಮಿಕ್ಸ್ ಕೊಡಬೇಕಲ್ಲ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ನಿಮಗೆ ಆಯಿತಲ್ಲ ಈಗ ನಿಮಗೆ ಎಮ್ಮಿ ಸೀಮೆ ಬದನೆಕಾಯಿ ಪಲ್ಯ ರೆಡಿ ಆಯಿತು ಇದನ್ನು ಚಪಾತಿ ಜೊತೆಗೆ ಅನ್ನ ಮತ್ತು ಬೇಳೆ ಜೊತೆಗೆ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಲವು ಲಿಂಕ್ಸ್ ಹಾಕಿರ್ತೀನಿ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿ ಕೂಡ ಇರುತ್ತೆ ಅದನ್ನು ಚೆಕ್ ಮಾಡಿ ಬಾಯ್